हाय फ्रेंड्स एल्लरू नमस्कार नीवु नोड्ता इद्दीरा महाचंद्र यूट्यूब चानल स्नेहितरे ई वीडियोनल्लि नानु निमगे तिळिसतिरतक्कंत माहिति एनप्प अंतंद्रे सारिगे नौकररिगे ईग वेतनदल्लि 17% शेकड 17% ईग हेच्चळवन्न माडि ओंदु आदेशवन्न होरडिसिद्दारे स्नेहितरे सो ई बग्गे माहितिन नानु निमगे ई वीडियोनल्लि तिळिसिकोडता इद्दीनि अंद्रे याव कंडीशन्स मेले इवु वेतनवन्न हेच्चळ माडिरतक्कंतद्दु ಮತ್ತೆ ಮುಂದೆ ಇನ್ನು ಏನೇನು ಮಾಹಿತಿ ಇದೆ ಇದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದೀನಿ ನೀವು ಮಾಡಬೇಕಾದ್ರೆ ಇಷ್ಟೇ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮಾಡಿದಾಗ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡಬಹುದಾಗಿದೆ ಸಾರಿಗೆ ನೌಕರರಿಗೆ ನೋಡಿ ಈಗ ವೇತನ ಪರಿಷ್ಕರಣೆ ಮಾಡಿ ಶೇಕಡ 17% ಈಗ ಹೆಚ್ಚಿಗೆ ಮಾಡಿರತಕ್ಕಂತದ್ದು ಇದರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಸಾರಿಗೆ ನೌಕರರ ವೇತನ ಶೇಕಡ 15% ಹೆಚ್ಚಿಸಿ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಹೊರಡಿಸಿದ್ದಾರೆ ರಾಷ್ಟ್ರೀಯ ಸಾರಿಗೆ ನಿಗಮಗಳ ಅಧಿನಿಯಮ 1950 ಸೆಕ್ಷನ್ 34(1) ಅನ್ವಯ ಸಾರಿಗೆ ನೌಕರರ ವೇತನ ಪರಿಷ್ಕರಿಸಿ ಮಾರ್ಚ್ 1, 2023 ರಿಂದ ಇಲ್ಲಿಂದ ಜಾರಿಗೆ ಬರುವಂತೆ ನೋಡಿ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರದಿಂದ ಆದೇಶಿಸಲಾಗಿದೆ ನಾಲ್ಕು ನಿಗಮದ ನೌಕರರಿಗೂ ಅನ್ವಯವಾಗುವಂತೆ ಕೆಲವೊಂದು ನಿಬಂಧನೆಗಳಪಡಿಸಿ ಆದೇಶಿಸಲಾಗಿದೆ ಅರಿಯರ್ಸ್ ಹಾಗೂ ಇತರೆ ಬಾಕಿ ಇತ್ಯರ್ಥಕ್ಕೆ 1 ತಿಂಗಳ ಕಾಲಮಿತಿ ಕೇಳಿದ್ದು ಕಾರ್ಮಿಕ ಸಂಘಟನೆ ಹಾಗೂ ಆರ್ಥಿಕ ಇಲಾಖೆ ಜೊತೆ ವರದಿ ಸಲ್ಲಿಸಲು ನಾಲ್ಕು ನಿಗಮಗಳ ಪುನಶ್ಚೇತನಕ್ಕಾಗಿ ರಚಿಸಿದ ಏಕಸದಸ್ಯ ಸಮಿತಿಗೆ ಈಗ ಸೂಚನೆಯನ್ನು ನೀಡಲಾಗಿದೆ ಅಂದ್ರೆ ಅರಿಯರ್ಸ್ ಮತ್ತೆ ಬಾಕಿ ಇತರ ಇತ್ಯರ್ಥಕ್ಕೆ 1 ತಿಂಗಳ ಕಾಲಮಿತಿಯನ್ನ ಕೇಳಿದ್ದಾರೆ ಸ್ನೇಹಿತರೆ ಸೋ ಅದು ಕೂಡ 1 ತಿಂಗಳಲ್ಲಿ ಡಿಸೈಡ್ ನಾ ಮಾಡ್ತಾರೆ ಈಗ ನಾಲ್ಕು ನಿಗಮದ ನೌಕರರಿಗೂ ಕೂಡ ಇದು ಅನ್ವಯವಾಗುತ್ತೆ ಈಗ 15% ಸಂಬಳವನ್ನ ಹೆಚ್ಚಳ ಮಾಡಿರತಕ್ಕಂತದ್ದು ಈ ಹಿಂದೆ ಟ್ವೀಟ್ ಮಾಡಿದ್ದ ಸಾರಿಗೆ ಸಚಿವ ಬಿ ಶ್ರೀರಾಮುಲು 15% ಶೇಕಡ ಸಂಬಳ ಏರಿಕೆ ಬಗ್ಗೆ ತಿಳಿಸಿದ್ದರು ಸಾರಿಗೆ ಇಲಾಖೆ ಸಿಬ್ಬಂದಿ ವೇತನ ಪರಿಷ್ಕರಣೆ ಸಂಬಂಧ ಇಂದು ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದು ಶೇಕಡ 15% ವೇತನ ಹೆಚ್ಚಳ ಮಾಡೋಕೆ ನಿರ್ಧಾರ ಮಾಡಿದ್ದೇವೆ ಕಳೆದ 27 ವರ್ಷಗಳಲ್ಲಿ ಅತ್ಯಧಿಕ ವೇತನ ಪರಿಷ್ಕರಣೆ ನಮ್ಮ ಸರ್ಕಾರ ಮಾಡಿದೆ ಎಂದಿದ್ದರು ಆದರೆ ಇದಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಗೆ ಸೂಚಿಸಿರಲಿಲ್ಲ ಇದೆಲ್ಲದರ ನಡುವೆ ಸಾರಿಗೆ ನೌಕರರ ವೇತನ ಶೇಕಡ 15% ಹೆಚ್ಚಳ ಮಾಡಿ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದೆ ಇದರೊಂದಿಗೆ ಕೆಲವೊಂದು ನಿಬಂಧನೆಗಳು ಕೂಡ ಒಳಗೊಂಡಿದ್ದು ಅವುಗಳು ಹೀಗಿವೆ ಏನೇ ನಿಬಂಧನೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾಲ್ಕು ನಿಗಮದ ನಾಲ್ಕು ಸಾರಿಗೆ ನಿಗಮಗಳ ಅಧಿಕಾರಿಗಳು ನೌಕರರು ಪೂರ್ವ ಹಿಂಕೋ ಅಧಿಕಾರಿಗಳು 31/12/2019 ರಂದು ಪಡೆಯುತ್ತಿದ್ದ ಮೂಲ ವೇತನವನ್ನು ಶೇಕಡ 15% ಹೆಚ್ಚಿಸಿ ಅದರಂತೆ ವೇತನ ಶ್ರೇಣಿಯನ್ನು ಪರಿಷ್ಕರಿಸಬೇಕು ಇದು ಮೊದಲನೆಯದಾಗಿದೆ ಹಾಗೆ ನೋಡಿ ಪೂರ್ವ ಹಿಂಕೋ ನೌಕರರು ಸೇರಿದಂತೆ ನಾಲ್ಕು ಸಾರಿಗೆ ನಿಗಮದ ಅರ್ಹ ನೌಕರರ ಉನ್ನತ ವೇತನ ಶ್ರೇಣಿಗಳನ್ನು ಮತ್ತು ಮಧ್ಯಂತರ ವೇತನ ಶ್ರೇಣಿಗಳನ್ನು 15% ಹೆಚ್ಚಳ ಮಾಡಿ ಪರಿಷ್ಕರಿಸಬೇಕು ಸೊ ಎರಡು ವೇತನವನ್ನು ಈಗ ಹೆಚ್ಚಳ ಮಾಡಿ ಪರಿಷ್ಕರಿಸಬೇಕು ಅಂತ ಕೊಟ್ಟಿದ್ದಾರೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಪುನಶ್ಚೇತನಕ್ಕಾಗಿ ರಚಿಸಿರುವ ಏಕಸದಸ್ಯ ಸಮಿತಿಯು ನಾಲ್ಕು ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇದರ ಜೊತೆಗೆ ಸರ್ಕಾರದಿಂದ ಎಷ್ಟು ಪ್ರಮಾಣದ ಅನುದಾನ ಅವಶ್ಯಕತೆ ಇದೆ ಎಂಬುದನ್ನು ಪರಿಶೀಲಿಸಿ ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಯಾವ ದಿನಾಂಕದಿಂದ ವೇತನ ಮತ್ತಿತರ ಬಾಕಿಗಳನ್ನು ಪಾವತಿಸಬೇಕು ಎಂದು 1 ತಿಂಗಳಲ್ಲಿ ಅವಧಿಯಲ್ಲಿ ತಿಳಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಸಮಿತಿಗೆ ಈ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ಜನರಿಗೆ ಯಾವುದೇ ವ್ಯತ್ಯಯ ಆಗಲು ಬಿಡುವುದು ಬೇಡ ಮುಂದೆ ಇನ್ನಷ್ಟು ಒಳ್ಳೆಯ ಕಾಲ ಬರಲಿದೆ ಅಂತ ಹೇಳುತ್ತೇನೆ ಸಾರಿಗೆ ನೌಕರರಿಗೆ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯಾಗುತ್ತಿದೆ ಎಂದು ಸಚಿವ ಶ್ರೀರಾಮುಲು ಟ್ವೀಟ್ ಮಾಡಿದರು ಅಲ್ಲದೆ ಈ ಹಿಂದೆ ಕಾಲಕ್ಕೆ ನಡೆದ ವೇತನ ಪರಿಷ್ಕರಣೆಗಳ ಬಗ್ಗೆಯೂ ಹಂಚಿಕೊಂಡಿದ್ದರು ಅಂದರೆ ಮುಂಚೆ ಯಾವ ಥರ ವೇತನ ಪರಿಷ್ಕರಣೆ ಮಾಡಿದ್ರು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ 1996ರಲ್ಲಿ ಶೇಕಡ 11%, 2000ರಲ್ಲಿ ಶೇಕಡ 10%, 2004ರಲ್ಲಿ ಶೇಕಡ 5%, 2008ರಲ್ಲಿ ಶೇಕಡ 6%, 2012ರಲ್ಲಿ 10%, 2016ರಲ್ಲಿ ಶೇಕಡ 12.5%, ಮತ್ತು ಪ್ರಸ್ತುತ ಈಗ 15% ವೇತನವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಸೊ ಇದು ಅಧಿಕೃತವಾಗಿ ಹೊರಡಿಸಿರ್ತಕ್ಕಂಥ ಮಾಹಿತಿಯಾಗಿದೆ ಸ್ನೇಹಿತರೆ ಸೊ ಸಾರಿಗೆ ನೌಕರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಹಲವಾರು ದಿವಸಗಳಿಂದ ಈಗ ಮುಷ್ಕರವನ್ನು ಮಾಡೋದಕ್ಕೂ ಟ್ರೈ ಮಾಡಿದರು ಸೊ ಹಾಗಾಗಿ 15% ವೇತನವನ್ನು ಹೆಚ್ಚಳ ಮಾಡಿದ್ದಾರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ